ದೇವೇಗೌಡರನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಸೋಲಿಸಲಾಗಿದೆ. ಆದರೆ ಈ ಬಾರಿ ಮೈತ್ರಿಯಿಂದಾಗಿ ಪಕ್ಷ ಯಾರಿಗೆ ಸೂಚಿಸುತ್ತದೆಯೋ ಅವರ ಪರವಾಗಿ ಕೆಲಸ ಮಾಡ್ತೇನೆ ಅಂತ ತುಮಕೂರಿನಲ್ಲಿ ಶಾಸಕ ಸುರೇಶ್ ಬಾಬು ತಿಳಿಸಿದ್ದಾರೆ. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಪಕ್ಷ ಸೂಚಿಸುತ್ತದೆಯೋ ಅವರಿಗೆ ನೆರವಾಗುತ್ತೇವೆ. ಕಳೆದ ಬಾರಿಯ ಸೋಲಿಗೆ ಕಾರಣಗಳ ವಿಮರ್ಶೆ ನಡೆಯಬೇಕು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಆಕಾಂಕ್ಷಿಗಳು ಇದ್ದು ಪಕ್ಷ ಯಾರನ್ನು ಸೂಚಿಸುತ್ತದೆ ಎಂಬುದನ್ನು ನೋಡಬೇಕು. ಇದುವರೆಗೂ ಮಾಧುಸ್ವಾಮಿ ಜೊತೆ ಮಾತನಾಡಿಲ್ಲ, ರಾಜಕೀಯದಲ್ಲಿ ಯಾರೂ ಶತ್ರುಗಳಿಲ್ಲ ಮತ್ತು ಮಿತ್ರರೂ ಇಲ್ಲ ಅಂತ ತಿಳಿಸಿದರು. ನಾವು ಒಂದು ಪಕ್ಷದ ಸಿದ್ಧಾಂತ ಜನತಾದಳ ಮೊದಲಿಂದ ಕೂಡ ಬಂದಿರತಕ್ಕಂಥದ್ದು. ಜನತಾದಳದಲ್ಲಿ 7 ಚುನಾವಣೆ ಎದುರಿಸಿರೋದು, ಹಾಗಾಗಿ ಪಕ್ಷದ ನಿರ್ಧಾರ ಏನಿರ್ತದೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥ ಕೆಲಸ ನಾವು ಖಂಡಿತ ಮಾಡ್ತೇವೆ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮಾಧುಸ್ವಾಮಿ ಅವರು ಕೂಡ ಈಗ ಆಸ್ಪಿರೆಂಟ್ ಅನ್ನೋ ಕೇಳ್ಬರ್ತಾ ಇರ್ತಕ್ಕಂಥ ಮಾಧುಸ್ವಾಮಿ ಅವರು ಏನಾದರೂ ಕೂಡ ಕಣದಲ್ಲಿದ್ದರೆ ಸುರೇಶ್ ಬಾಬು ಅವರು ಸಪೋರ್ಟ್ ಮಾಡ್ತಾರೆ? ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದೆ ನಾನು. ಖಂಡಿತ ನಾವು ರಾಜಕಾರಣದಲ್ಲಿ ನಾವು ಯಾರು ಕೂಡ ಆ ಥರ ಇದು ರಾಜಕಾರಣದಲ್ಲಿ ಸೋಲು ಗೆಲುವು ಮತ್ತು ಯಾರೂ ಶತ್ರುಗಳು ಇಲ್ಲ. ನೀವು ನೋಡ್ದಂಗೆ ಈ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಆದ್ದರಿಂದ ಇದು ಯಾವ ರೀತಿ ತಿರುವು ತಗೊಳ್ತದೆ ನೋಡೋಣ. ಮೈತ್ರಿ ಸಂಬಂಧಪಟ್ಟಂಗೆ ಖಂಡಿತ ಮೈತ್ರಿ ಸಂಬಂಧಪಟ್ಟಂಗೆ ಕ್ಷೇತ್ರ ಫೈನಲ್ ಆಗಿಲ್ಲ, ಇನ್ನೂ ಆಗಿಲ್ಲ. ಇನ್ನು ಯಾವ ಕ್ಷೇತ್ರದ ಬಿಜೆಪಿ ಅವರು ನಾನು ಅಂತ ಹೇಳಿ ಬರ್ತಿದ್ದಾರೆ, ಜೆಡಿಎಸ್ ಇಂದ ಇನ್ನೂ ಯಾಕೆ ಆ ಥರದ ವ್ಯಕ್ತಿ ಹೆಸರುಗಳು ಬಂದಿಲ್ಲ? ನಮ್ಮಲ್ಲೂ ಆಸ್ಪರೆಂಟ್ಸ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಮ್ಮಲ್ಲಿ ಇದ್ದಂಥ ಉರಿಯಾಳುಗಳೆಲ್ಲ ಕೂಡ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ತಗೋಬೇಕು ಬೇಡುವ ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ತಗೊಂಡ್ರೂ ಕೂಡ ನಾವು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಯಾರಾದರೂ ಕೂಡ ಕಣಕ್ಕಿಳಿಯೋರಂಥವ್ರು ನಮ್ಮ ನಾವೆಲ್ಲರೂ ಕೂಡ ಜಿಲ್ಲಾ ಮುಖಂಡರುಗಳೆಲ್ಲ ತಾಲೂಕಿನ ಮುಖಂಡರುಗಳು 8 ಕ್ಷೇತ್ರದ ಮುಖಂಡರುಗಳೆಲ್ಲ ಸೇರಿ ಕೂತ್ಕೊಂಡು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ರೆ ಖಂಡಿತ ನಾವು ಗೆಲ್ಲಿಸ್ತೀವಿ ಅಂತ ನಮಗೆ ನಮಗೆಲ್ಲರಿಗೂ ಕೂಡ ಮನೋಭಾವ ಬಂದರು. ಖಂಡಿತ ಅಂಥವ್ರನ್ನ ನಮ್ದು ನಾನು ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿ, ನಮ್ಮ ಕಾರ್ಯಕರ್ತರನ್ನು ಒತ್ತಾಯ ಮಾಡ್ತೀವಿ. ಅದರಲ್ಲಿ ನಾವು ಇದು ತೋಮಣ್ಣ ಅವರು ತುಮಕೂರಲ್ಲಿ ಓಡಾಡ್ತಿದ್ದಾರೆ, ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅನ್ನೋ ಒಂದು ಮಾತು ಹೇಳ್ಕೊಡ್ತಾರೆ. ಇಲ್ಲಿವರೆಗೂ ಜೆಡಿಎಸ್ ನ ಯಾವ ಲೀಡರ್ ಭೇಟಿ ಮಾಡಿಲ್ಲ ಯಾರು? ತೋಮಣ್ಣ ಅವರು ಇಲ್ಲ. ಒಂದು ಅದು ಯಾರಿಗೆ ಅಭ್ಯರ್ಥಿ ಆಗಿದ್ದಾರೆ ಅಂತ ಇನ್ನೂ ಯಾವ ಪಕ್ಷಕ್ಕೆ ಅಂತ ಕೊಡ್ತಕ್ಕಂಥದ್ದು ತೀರ್ಮಾನ ಆಗಿಲ್ಲ.